ಹಾಯ್ ಫ್ರೆಂಡ್ಸ್, ಹಲೋ ವಿವರ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರಿಗೂ ನಮಸ್ಕಾರ. ಇವತ್ತು ತುಂಬ ಗರ್ಗರಿಯಾಗಿರುವಂಥ ಕೊಬ್ಬರಿ ಕರ್ಜಿಕಾಯಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನೀವು ಮಾಡಿಟ್ಟು ಒಂದು ತಿಂಗಳವರೆಗೂ ಇಟ್ಟರೂ ಇಷ್ಟೇ ಕ್ರಿಸ್ಪಿಯಾಗಿರುತ್ತೆ. ಜೊತೆಗೆ ಕೃಷ್ಣ ಜನ್ಮಾಷ್ಟಮಿ ಇರೋದ್ರಿಂದ ಇದನ್ನು ತುಂಬ ಜನ ಮಾಡ್ತಾರೆ. ಸೊ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ಇಲ್ಲಿ ನಾನು 2 ಕಪ್ ಆಗೋಷ್ಟು ಕೊಬ್ಬರಿನ ಈ ರೀತಿಯಾಗಿ ತುರಿದು ಇಟ್ಕೊಂಡಿದ್ದೀನಿ. ಇದನ್ನು ಈಗ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕೋತಾ ಇದ್ದೀನಿ. ನೀವು ಬೇಕಿದ್ರೆ ಕೊಬ್ಬರಿಲಿ ಮೇಲೆ ಬ್ಲ್ಯಾಕ್ ಕಲರ್ ಇರುತ್ತಲ್ಲ ಅದನ್ನು ತೆಗೆದುಬಿಟ್ಟು ಸಹ ರುಬ್ಕೊಬೋದು. ಬಟ್ ನಾನಿಲ್ಲಿ ಹಾಗೆ ತುರಿದಿಟ್ಕೊಂಡಿದ್ದೀನಿ. ಇದಕ್ಕೆ 1/2 ಕಪ್ ಆಗೋಷ್ಟು ಕಡಲೆನ ತಗೊಂಡು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಆ ಪುಡಿನ ಈಗ ಮಿಕ್ಸಿಂಗ್ ಬೌಲ್ಗೆ ಹಾಕೋತಿದ್ದೀನಿ. ಜೊತೆಗೆ 2 ಕಪ್ ಕೊಬ್ಬರಿಗೆ ನಾನಿಲ್ಲಿ 1.5 ಕಪ್ ಆಗೋಷ್ಟು ಸಕ್ಕರೆನ ಪುಡಿ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸಹ ಹಾಕೋತಾ ಇದ್ದೀನಿ. ಸಕ್ಕರೆನ ನೀವು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಂಡು ಹಾಕೊಬೋದು. ಹಾಗೆ ಇಲ್ಲಿ ತುರಿದಿಟ್ಟಿರುವಂಥ ಕೊಬ್ಬರಿನ ಸಹ ಹಾಕೋತಾ ಇದ್ದೀನಿ. ಇಲ್ಲಿ ನಾನು ಸ್ವಲ್ಪ ಡ್ರೈ ಫ್ರೂಟ್ಸ್ನ ಕಟ್ ಮಾಡಿಟ್ಕೊಂಡಿದ್ದೆ, ಅದನ್ನು ಸಹ ಹಾಕೋತಾ ಇದ್ದೀನಿ. ಗೋಡಂಬಿ, ಬಾದಾಮಿ, ಹಾಗೆ ದ್ರಾಕ್ಷಿ, ನಿಮಗೆ ಯಾವ್ದು ಬೇಕು ಅದನ್ನು ಹಾಕ್ಕೊಂಡು ಬೇಡದೆ ಇರೋದನ್ನು ಸ್ಕಿಪ್ ಮಾಡ್ಕೊಬೋದು. ಜೊತೆಗೆ 1 ಟೀಸ್ಪೂನ್ ಆಗೋಷ್ಟು ಗಸಗಸೆ ಹಾಕಿದ್ದೀನಿ. ಹಾಗೆ 1 ಟೀಸ್ಪೂನ್ ಆಗೋಷ್ಟು ಏಲಕ್ಕಿ ಪುಡಿ. ಇದಿಷ್ಟನ್ನು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸಕ್ಕರೆ ಪುಡಿ, ಕೊಬ್ಬರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಆ ರೀತಿಯಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಈಗ ಒಳಗಡೆ ಸ್ಟಫ್ ಮಾಡೋ ಕೊಬ್ಬರಿ ಮಿಶ್ರಣ ರೆಡಿಯಾಗಿದೆ. ಇದನ್ನು ಸೈಡಲ್ಲಿ ತೆಗೆದಿಟ್ಕೊತಿದ್ದೀನಿ. ಈಗ ಇನ್ನೊಂದು ಮಿಕ್ಸಿಂಗ್ ಬೌಲ್ನ ತಗೊಂಡು ಅದಕ್ಕೆ 2 ಕಪ್ ಆಗೋಷ್ಟು ಚಿರೋಟಿ ರವೆನ ಹಾಕೋತಾ ಇದ್ದೀನಿ. ಸಣ್ಣ ರವೆ ಅಂತ ಹೇಳ್ತಾರಲ್ಲ ಅದನ್ನು ಹಾಕೋತಿದ್ದೀನಿ. ಅದಕ್ಕೆ ಫುಲ್ 1 ಕಪ್ ಆಗೋಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ನಿಮ್ಮನೇಲಿ ಯಾವ ಕಪ್ ಇರುತ್ತೆ ಅದರಲ್ಲಿ ಅಳತೆ ಮಾಡ್ಕೊಂಡು ಹಾಕೊಬೋದು. ಅದಕ್ಕೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಸಕ್ಕರೆ ಪುಡಿ ಹಾಕಿದ್ದೀನಿ. ಹಾಗೆ 1/2 ಟೀಸ್ಪೂನ್ ಆಗೋಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ಇದಿಷ್ಟನ್ನು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಮೈದಾ ಹಿಟ್ಟು, ಚಿರೋಟಿ ರವೆನ ಯಾವುದು ಜಾಸ್ತಿನಾದರೂ ತೊಗೊಬೋದು ಅಥವಾ ಕಡಿಮೆನಾದ್ರೂ ತೊಗೊಬೋದು. 1 ಕಪ್ಪು ಚಿರೋಟಿ ರವೆ ತಗೊಂಡು 2 ಕಪ್ ಮೈದನ್ನ ಹಾಕೊಬೋದು. ಆದರೆ ರವೆನ ಜಾಸ್ತಿ ಹಾಕೋದ್ರಿಂದ ನಾವು ಮಾಡಿಟ್ಟು ಎಷ್ಟು ದಿನ ಆದ್ರೂ ಕರ್ಜಿಕಾಯಿ ಕ್ರಿಸ್ಪಿಯಾಗೇ ಇರುತ್ತೆ. ಅದಕ್ಕೋಸ್ಕರ ನಾನು ರವೆ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಇಲ್ಲಿ 2 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಹಾಕಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ನಾವು ಉಂಡೆ ಮಾಡಿದ್ರೆ ಈ ರೀತಿಯಾಗಿ ಹದ ಬಂದರೆ ನಾವು ಹಾಕಿರೋಂಥ ಎಣ್ಣೆ ಅಥವಾ ತುಪ್ಪದ ಪ್ರಮಾಣ ಕರೆಕ್ಟಾಗಿದೆ ಅಂತ. ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಹಿಟ್ಟು ಚಪಾತಿ ಹಿಟ್ಟಿನ ಅದಕ್ಕಿಂತ ಸ್ವಲ್ಪ ಸಾಫ್ಟಾಗಿರಬೇಕು, ಹಾಗೆ ತೆಳುವಾಗಿ ಕಲಸ್ಕೊಳ್ಳಿ. ನಾವು ರವೆ ಹಾಕಿರೋದ್ರಿಂದ ಸ್ವಲ್ಪ ನೀರಿನಂಶನ ಎಳ್ಕೊಳ್ಳುತ್ತೆ. ಅದಕ್ಕೋಸ್ಕರ ನಾವು ಕಲಿಸ್ಬೇಕಾದ್ರೆ ಸ್ವಲ್ಪ ತೆಳುವಾಗಿ ಕಲಸ್ಕೊಂಡ್ರೆ ಆಮೇಲೆ ಹಿಟ್ಟು ಸಾಫ್ಟಾಗಿ ಹದವಾಗಿ ಕರೆಕ್ಟಾಗಿರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ತೆಳುವಾಗಿ ಕಲಸ್ಕೊಳ್ಳಿ. ನೋಡಿ, ಒಂದು 1/2 ಗಂಟೆಗಳ ಕಾಲ ನಾನು ನೆನೆಯೋದಕ್ಕೆ ಬಿಟ್ಟಿದ್ದೆ. ಈಗ 1/2 ಗಂಟೆ ಆದಮೇಲೆ ತೋರಿಸ್ತಾ ಇದ್ದೀನಿ. ಹಿಟ್ಟು ಕರೆಕ್ಟಾಗಿ ಒಂದೇ ಸಮನಾಗಿ ಹದವಾಗಿದೆ. ಇದನ್ನು ಈಗ ಮತ್ತೆ ಒಂದ್ಸಲ ಚೆನ್ನಾಗಿ ನಾದ್ಕೊಂಡು ಇಲ್ಲಿ ನಾನು ಸ್ವಲ್ಪ ಹಿಟ್ಟನ್ನು ತಗೊಂಡು ಬಾಲ್ ಶೇಪಲ್ಲಿ ಮಾಡ್ಕೊತಾ ಇದ್ದೀನಿ. ನಿಮಗೆ ಯಾವ ಸೈಜಲ್ಲಿ ಮಾಡ್ತೀರಾ ಆ ರೀತಿಯಾಗಿ ನೀವು ತೊಗೊಬೋದು. ಇದನ್ನು ಸ್ವಲ್ಪ ಈಗ ಮೈದಾ ಹಿಟ್ಟಲ್ಲಿ ಡಿಪ್ ಮಾಡಿಕೊಂಡು ಲಟ್ಟಿಸ್ಕೊತಾ ಇದ್ದೀನಿ. ಲಟ್ಟಿಸ್ಕೋಬೇಕಾದ್ರೆ ಎಲ್ಲ ಕಡೆಯೂ ಒಂದೇ ಸಮನಾಗಿರಬೇಕು, ಆ ರೀತಿ ಲಟ್ಟಿಸ್ಕೊಳ್ಳಿ. ಬಟ್ ನಮಗೆ ರೌಂಡ್ ಶೇಪೇ ಲಟ್ಟಿಸ್ಕೋಬೇಕು ಅಂತ ಏನಿಲ್ಲ. ಯಾಕೆ ಅಂತಂದರೆ ನಾವು ಮೌಲ್ಡಲ್ ಮಾಡ್ತಿರೋದ್ರಿಂದ ಅದೇ ಶೇಪ್ ಕರೆಕ್ಟಾಗಿ ಬಂದೇ ಬರುತ್ತೆ. ಇಲ್ಲಿ ನಾನು ಈ ರೀತಿಯಾದ ಕರ್ಜಿಕಾಯಿ ಮೌಲ್ಡ ತಗೊಂಡು ಅದಕ್ಕೆ ಎಣ್ಣೆನ ಸವರಿ ಇಟ್ಕೊಂಡಿದ್ದೆ. ಅದರ ಮೇಲೆ ಲಟ್ಟಿಸಿರುವಂಥ ಹಿಟ್ಟನ್ನ ಹಾಕಿ ಅದರ ಒಳಗಡೆ ಕೊಬ್ಬರಿ ಮಿಶ್ರಣನ ಫಿಲ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಕ್ಲೋಸ್ ಮಾಡಿಕೊಂಡು ಅದರಲ್ಲಿ ಎಕ್ಸ್ಟ್ರಾಸ್ ಏನಿದೆ ಅದನ್ನು ರಿಮೂವ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಸಿಂಪಲಾಗಿ ಎಷ್ಟು ಕರೆಕ್ಟಾಗಿ ಬಂದಿದೆ ಅಂತ. ಈಗ ಎಣ್ಣೆನ ನಾನು ಲೋ ಫ್ಲೇಮಲ್ಲಿ ಇಟ್ಕೊಂಡೆ, ಬಿಸಿ ಮಾಡಿ ಇಟ್ಕೊಂಡಿದ್ದೆ. ಅದರ ಒಳಗಡೆಗೆ ಒಂದೊಂದೇ ಕರ್ಜಿಕಾಯಿನ ಬಿಡ್ತಾ ಇದ್ದೀನಿ. ಸ್ಟೌನ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಡೀಪ್ ಫ್ರೈ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಮೇಲೆ ಬೇಗ ಬೆಂದು ಒಳಗಡೆ ಹಾಗೆ ಇರುತ್ತೆ. ಜೊತೆಗೆ ನೀವೆಲ್ಲ ಕರ್ಜಿಕಾಯಿನ ಹಾಕಿದ್ಮೇಲೆ 1-2 ಸೆಕೆಂಡ್ ತನಕ ಏನೂ ಮಾಡಬೇಡಿ. 2 ಸೆಕೆಂಡ್ ಆದಮೇಲೆ ಈ ರೀತಿಯಾಗಿ ಒಂದ್ಸಲ ಎಲ್ಲ ಉಲ್ಟಾ ಮಾಡಿ. ಈ ರೀತಿಯಾಗಿ ಉಲ್ಟಾ ಮಾಡಿ ನಾವು ಬೇಯಿಸೋದ್ರಿಂದ ಕರ್ಜಿಕಾಯಿ ಎಲ್ಲ ಒಂದೇ ಕಲರಾಗಿ ಕರೆಕ್ಟಾಗಿ ಬರುತ್ತೆ. ಅದಕ್ಕೋಸ್ಕರ ಈ ರೀತಿ ಮಾಡಬೇಕು. ನೋಡಿ, ಈಗ ಎಲ್ಲ ಕರ್ಜಿಕಾಯಿನೂ ಒಂದೇ ಕಲರಾಗಿ ಹದವಾಗಿ ಬಂದಿದೆ. ನೋಡಿದ್ರಲ್ವ ಕೊಬ್ಬರಿ ಕರ್ಜಿಕಾಯಿನ ಯಾವ ರೀತಿಯಾಗಿ ಮಾಡೋದು ಅಂತ. ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊತೀನಿ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಿ.